ಹೇ ಗೈಸ್, ವಾಟ್ಸಪ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ಟೈಟಲ್ ತಮ್ಮನೆ ನೋಡೇ ಗೊತ್ತಾಗಿರುತ್ತೆ ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ. ಸೊ ಇವತ್ತು ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ? ಸ್ಕೂಟ್ರಲ್ಲಿ ಗೇರ್ ಇಲ್ಲದೆ ಅದಕ್ಕೆ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ? ಗೇರ್ ಚೇಂಜ್ ಮಾಡೋಂಗಿಲ್ಲ, ಅಪ್ ಇಲ್ಲೋದ್ರು ಡೌನ್ ಇಲ್ಲೋದ್ರು ಸ್ಲೋ ಆಗೋದ್ರೂ. ಸೊ ಗೇರ್ ಬೈಕ್ಸ್ಗಿಂತ ಸ್ಕೂಟರ್ಸೇ ಬೆಸ್ಟೋ ಬೆಸ್ಟ್ ಅಂತ ಹೇಳ್ಬೋದು ನೀವು. ಆದರೆ ಇದಕ್ಕೆ ಇದು ಈ ಟ್ರಾನ್ಸ್ಮಿಷನ್ನೇ ನಾವು ಕರೆಯೋದೇ ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ. ಸೊ ಇದರಲ್ಲಿ ಏನಾಗುತ್ತಂದ್ರೆ ಎರಡು ಪುಲ್ಲಿ ಇರುತ್ತೆ, ಒಂದು ಬೆಲ್ಟ್ ಇರುತ್ತೆ. ಸೊ ಎರಡು ಪುಲ್ಲಿಲಿ ಒಂದು ಡ್ರೈವರ್ ಪುಲ್ಲಿ ಅಂತ ಕರಿತೀವಿ, ಇನ್ನೊಂದು ಡ್ರೈವನ್ ಪುಲ್ಲಿ ಅಂತ ಕರಿತೀವಿ. ಈ ಡ್ರೈವರ್ ಪುಲ್ಲಿಯಲ್ಲಿ ಒಂದು ಫಿಕ್ಸ್ಡ್ ಆಗಿರುತ್ತೆ, ಇನ್ನೊಂದು ಮೂವೇಬಲ್ ಆಗಿರುತ್ತೆ. ಎರಡು ಕೋನಿಕಲ್ ಪ್ಲೇಟ್ಸ್ ಅಂತ ಕರಿತೀವಿ, ಅದೊಂದು ಫಿಕ್ಸ್ಡ್ ಆಗಿರುತ್ತೆ, ಇನ್ನೊಂದು ಮೂವೇಬಲ್ ಆಗಿರುತ್ತೆ. ಈ ಮೂವೇಬಲ್ ಪ್ಲೇಟು ಸ್ಲೈಡ್ ಆಗುತ್ತೆ ಶಾಫ್ಟಿಂದ. ಸೊ ನೀವು ನೋಡ್ಬೋದು ಇಲ್ಲಿ ಫಿಕ್ಸ್ ಪ್ಲೇಟ್ ಹತ್ರ ಬಂದರೆ ಡಯಾಮೀಟ್ರ್ ಜಾಸ್ತಿ ಆಗುತ್ತೆ, ಇದರಿಂದ ಬೆಲ್ಟ್ನ ಆರ್ಕು ದೊಡ್ಡದಾಗುತ್ತೆ. ಅಂದರೆ ಬೆಲ್ಟು ಆಲ್ಮೋಸ್ಟ್ ಔಟರ್ ಸರ್ಫೇಸಲ್ಲಿ ಸುತ್ತುತ್ತಾ ಇರುತ್ತೆ. ಮೂವೇಬಲ್ ಪ್ಲೇಟ್ ಫಿಕ್ಸ್ ಪ್ಲೇಟಿಂದ ದೂರ ಆದರೆ ಇದರ ಡಯಾಮೀಟರು ಚಿಕ್ಕದಾಗ್ತಾ ಹೋಗುತ್ತೆ, ಅಕಾರ್ಡಿಂಗ್ ಟು ಬೆಲ್ಟ್ನ ಆರ್ಕು ಚಿಕ್ಕದಾಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ಡ್ರೈವರ್ ಪುಲ್ಲಿ ಚಿಕ್ಕದಾದರೆ ರೊಟೇಷನ್ ಸ್ಪೀಡು ಸ್ಲೋ ಆಗುತ್ತೆ, ಅದೇ ಡ್ರೈವರ್ ಪುಲ್ಲಿ ದೊಡ್ಡದಾದರೆ ರೊಟೇಷನ್ ಸ್ಪೀಡು ಸ್ಪೀಡ್ ಆಗುತ್ತೆ. ಸೊ ಸೇಮ್ ಇದೇ ಥರನೇ ಡ್ರೈವನ್ ಪುಲ್ಲಿಲಿ ಆಗೋದು, ಸೇಮ್ ಕತೆ ಎಕ್ಸಾಕ್ಟ್ ಸೇಮ್ ಆಗೇ ಆಗುತ್ತೆ. ಈಗ ಸ್ಪೀಡ್ ಹೇಗೆ ಚೇಂಜ್ ಆಗುತ್ತೆ, ಈ ಎರಡು ಪುಲ್ಲಿ ಆಕ್ಸಿಲೇಟರ್ ಕೊಟ್ಟಾಗ ಡಯಾಮೀಟರ್ ಹೆಂಗೆ ಚೇಂಜ್ ಆಗುತ್ತೆ, ಆಕ್ಸಿಲೇಟ್ರ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅಂತ ನೋಡೋಣ. ಸ್ಕೂಟರ್ಸಲ್ಲಿ ಹೈ ಸ್ಪೀಡ್ ಹೇಗೆ ಅಚೀವ್ ಮಾಡೋದಂತ ನೋಡೋದಾದರೆ ಫಸ್ಟ್ ನಾವು ಆಕ್ಸಿಲೇಟರ್ ಕೊಡ್ತೀವಿ, ಇದರಿಂದ ಏನಾಗುತ್ತೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಇಂಜಿನ್ದು. ಸೊ ಇದರಿಂದ ಡ್ರೈವರ್ ಪುಲ್ಲಿದು ಡಯಾಮೀಟ್ರ್ ಚೇಂಜ್ ಆಗುತ್ತೆ, ಆ ಮೂವೇಬಲ್ ಪ್ಲೇಟ್ ಬಂದು ಹತ್ರ ಬರುತ್ತೆ, ಇದರಿಂದ ಡಯಾಮೀಟ್ರ್ ಚೇಂಜ್ ಆಗುತ್ತೆ ಡ್ರೈವರ್ ಪುಲ್ಲಿದು. ಹಾಗೆ ಬೆಲ್ಟ್ ಆರ್ಕು ಚೇಂಜ್ ಆಗುತ್ತೆ, ಡ್ರೈವನ್ ಪುಲ್ಲಿದು ಡಯಾಮೀಟ್ರ್ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಇದರಿಂದ ಡ್ರೈವರ್ ಪುಲ್ಲಿ ಎರಡು ರೌಂಡ್ ತಿರುಗಿದ್ರೆ ಡ್ರೈವನ್ ಪುಲ್ಲಿ ಎಂಟು ರೌಂಡ್ ತಿರುಗ್ದಂಗೆ ಇರುತ್ತೆ. ಅದೇ ನಾವು ಸ್ಲೋ ಅಪೋಸಿಟ್ ಡೆಡ್ ಅಪೋಸಿಟ್ ಆಗಿ ಯೋಚನೆ ಮಾಡಿದ್ರೆ ಸ್ಲೋ ಆಗಿ ಅಪ್ಪಿಲ್ ಆಗಿ ಆಗ ನಿಂತಿರೋ ಗಾಡಿ ಮೂವ್ ಆಗೋಕ್ಕೆ ಲೋಡ್ ಜಾಸ್ತಿ ಇದ್ದರೆ ಗಾಡಿ ಹೇಗೆ ಮೇಂಟೈನ್ ಮಾಡುತ್ತೆ, ಸಿ ವಿ ಟಿ ಟ್ರಾನ್ಸ್ಮಿಷನ್ ಹೆಂಗೆ ಕನ್ವರ್ಟ್ ಆಗೋದಂತ ನೋಡೋದಾದರೆ. ಸೊ ಇಲ್ಲಿ ನಮಗೆ ಪವರ್ ಬೇಡ, ಟಾರ್ಕ್ ಬೇಕಾಗುತ್ತೆ. ಸೊ ನಾವು ಟಾರ್ಕ್ ಬೇಕಾಗುತ್ತೆ ನಮಗೆ. ಸೊ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಪವರ್ ಬೇಡ, ಆಕ್ಸಿಲೇಟರ್ ಕಮ್ಮಿ ಕೊಡ್ತೀವಿ ನಾವು ಸ್ಕೂಟರಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದಾಗ ಡಯಾಮೀಟ್ರ್ ಚಿಕ್ಕದಾಗುತ್ತೆ ಡ್ರೈವರ್ ಪುಲ್ಲಿದು. ಸೊ ಡ್ರೈವನ್ ಪುಲ್ಲಿ ದೊಡ್ಡದಾಗುತ್ತೆ, ಇದರಿಂದ ಏನಾಗುತ್ತೆ ಟಾರ್ಕ್ ಸ್ವಲ್ಪ ಜಾಸ್ತಿ ಜನ್ರೇಟ್ ಆಗುತ್ತೆ ಈ ಸಿ ವಿ ಟಿ ಟ್ರಾನ್ಸ್ಮಿಷನಲ್ಲಿ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ಕು, ನೀವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಅರ್ಥ ಆಗಿದ್ರೆ. ಸೊ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಬೆಳೆಸ್ತೀರಿ ಇದೇ ಥರ ವೀಡಿಯೋಸ್ಗಾಗಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್, ಗುಡ್ ಬೈ.